ಬಿಜೆಪಿ ರಾಷ್ಟ್ರಾಧ್ಯಕ್ಷ ಅಮಿತ್ ಶಾ ಕರಾವಳಿಗೆ ವಿಶ್ವಮಾನವನಾಗಿ ಬರಲಿ, ಪೂರ್ಣ ಸ್ವಾಗತ ಕೋರುತ್ತೇವೆ. ಆದರೆ ಕರಾವಳಿಗೆ ಬಂದು ಕೋಮು ಗಲಭೆ ಸೃಷ್ಟಿಸುವ ಕೆಲಸಕ್ಕೆ ಕೈ ಹಾಕಬೇಡಿ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ವಕ್ತಾರ ವಿನಯ್ ರಾಜ್ ಮನವಿ ಮಾಡಿದರು. ಈ ಕುರಿತು ಮಂಗಳೂರಿನಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕರಾವಳಿ ಶಾಂತಿಯುತವಾಗಿದೆ, ನೀವು ಬಂದು ಅಶಾಂತಿ ಸೃಷ್ಟಿಸಬೇಡಿ, ಕರಾವಳಿಗೆ ವಿಶ್ವ ಮಾನವನಾಗಿ ಬನ್ನಿ, ಪೂರ್ಣ ಸ್ವಾಗತ ಕೋರುತ್ತೇವೆ ಎಂದು ಹೇಳಿದರು. ಇದೇ ವೇಳೆ ಸಂಸದರ ಹೇಳಿಕೆಯನ್ನು ವಿನಯ್ ರಾಜ್ ಖಂಡಿಸಿದರು. ದೊಡ್ಡ ಒಂದು ಸಿಂಹವ ಅಥವಾ ಯಾವುದೋ ಒಂದು ಅಂದ್ರೆ ವ್ಯಾಘ್ರ ಅಂತ ಹೇಳುವಂತದ್ದನ್ನ ಅವರು ಇವತ್ತು ಸಾಬೀತುಪಡಿಸ್ತಾ ಇದ್ದಾರೆ ಎನ್ನುವ ಮರು ಪ್ರಶ್ನೆಯನ್ನು ಆಗ್ತಾ ಇದ್ದೇನೆ. ಎದ್ರಿ ಒಳಗಡೆ ಕೂರ್ಬೇಕಾದ್ರೆ ಇವರೊಬ್ಬ ವ್ಯಾಘ್ರ ಇರಬೇಕು, ಸಮಾಜ ವಿರೋಧಿಯಲ್ಲಿ ಆಗಿರಬೇಕು, ಅವರನ್ನು ನಾವು ಎದರ್ಬೇಕಾಗ್ತದೆ. ಒಬ್ಬ ವಿಶ್ವಮಾನವನಾಗಿ ಅಮಿತ್ ಶಾ ಅವರು ಇಲ್ಲಿ ಬರುವುದಾದ್ರೆ ನಮ್ದು ಸ್ವಾಗತ. ಸ್ವಾಮಿ ವಿವೇಕಾನಂದ ಅವರು ಹೇಳಿದ್ದಾರೆ, ನೀನು ವಿಶ್ವಮಾನವನಾಗುವಂತ ಎಲ್ಲರನ್ನೂ ನೀನು ಪ್ರೀತಿಸುವ ಮನುಷ್ಯನಾದಾಗ ನಿನ್ನನ್ನು ಎಲ್ಲರೂ ಪ್ರೀತಿಸ್ತಾರೆ ಎನ್ನುವಂತ ಮಾತನ್ನು ಅವರು ಹೇಳಿದ್ದಾರೆ. ಇವತ್ತು ಅಮಿತ್ ಶಾ ಇಲ್ಲಿ ಬರುವುದಾದ್ರೆ ವಿಶ್ವಮಾನವನಾಗಿ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ನಾವು ಪೂರ್ಣ ಸ್ವಾಗತವನ್ನ ಕೊಡ್ತೇವೆ.